ನಂದೊಂದು ಪ್ರಶ್ನೆ ಇತ್ತು ಅದಕ್ಕೆ ಇಬ್ಬರ ಪ್ರಮೀಳಾ ನೇಸರ್ಗಿ ಮತ್ತು ಅಬ್ದುಲ್ ರಿಯಾಜ್ ಹತ್ರ ಬುಧವಾರ ಗಣೇಶನನ್ನ ಅಲ್ಲಿ ಈದ್ಗಾ ಮೈದಾನದಲ್ಲಿ ಕೂರಿಸಿದ್ರೆ ನ್ಯಾಯಾಂಗ ನಿಂದನೆ ಆಗುತ್ತಾ ಇಲ್ವಾ ಕಂಟೆಂಪ್ಟ್ ಆಫ್ ದಿ ಕೋರ್ಟ್ ಆಗುತ್ತಾ ಇಲ್ವಾ ಅಬ್ದುಲ್ ರಿಯಾಜ್ ಅವ್ರ ಏನ್ ಹೇಳ್ತಾರೆ ಇದಕ್ಕೆ ಖಂಡಿತ ನ್ಯಾಯಾಂಗ ಉಲ್ಲಂಘನೆ ಆಗುತ್ತೆ ನಾವೆಲ್ಲ ನ್ಯಾಯಾಂಗಕ್ಕೆ ಗೌರವ ಕೊಡಬೇಕು ನ್ಯಾಯಾಂಗದ ಆರ್ಡರ್ ಪಾಲನೆ ಮಾಡಬೇಕು ನಮ್ಮೆಲ್ಲರ ಕರ್ತವ್ಯ ಈಗ ತಾನೇ ನೀವು ಇವತ್ತು ಪೇಪರ್ ನಲ್ಲಿ ನೋಡಿರ್ಬಹುದು ಬಿಡಿಎ ಕಮಿಷನ್ ಕೋರ್ಟ್ ಸುಪ್ರೀಂ ಕೋರ್ಟ್ ಆರ್ಡರ್ ನ ವೈಲೇಟ್ ಮಾಡಿದ್ದಕ್ಕೆ ಬಾರಿ ಹಾಕಿ ಅವರು ಇಮಿಡಿಯೇಟ್ ಆಗಿ ತೆಗೆದಾಕಿ ಅಂತ ಆರ್ಡರ್ ಮಾಡಿದ್ದಾರೆ ಚುನಾವಣೆ ಹಾಕಿದ್ದಾರೆ ಆದ ಕಾರಣ ನಾವೆಲ್ಲಾ ಜನಿಕರು ಎಲ್ಲಾರು ಕೋರ್ಟ್ ಏನ್ ಆದೇಶ ಮಾಡಿದ್ಯೋ ಆ ಆದೇಶ ಒಂದು ಉಲ್ಲಂಘನೆ ಮಾಡೋಂಗಿಲ್ಲ ನಾವು ಹೇಳ್ತೀರಾ ಮೇಡಮ್ ಮನೇಶನನ್ನ ಕೂರಿಸಿದ್ರೆ ನಾಡಿದ್ದು ಕಂಟೆಂಪ್ ಆಫ್ ದಿ ದಿರ್ಮಿ ಅಲ್ಲ ಅರವಿಂದ್ ಅವ್ರೆ ಫಸ್ಟ್ ಆಫ್ ಆಲ್ ನಾವ್ ಯಾರೋ ಪಾರ್ಟಿ ಅಲ್ಲ ನಮ್ಮನ್ನೆಲ್ಲ ಪಾರ್ಟಿ ಮಾಡಿ ನಮ್ಮ ಮೇಲೆ ಆರ್ಡರ್ ಮಾಡಿದ್ರೆ ಆ ಹಾಡ್ರಿಗೆ ನಾವು ಬದ್ರು ಇವತ್ತು ನಾವು ನೀವು ಯಾರಾದ್ರು ಪಾರ್ಟಿ ಆಗಿದೀವ ಚಾಮರಾಜಪೇಟೆ ನಾಗರಿಕರು ಯಾರು ಪಾರ್ಟಿ ಆಗಿದಾರ ಯಾವ್ದಾರು ಸಮಿತಿ ಪಾರ್ಟಿ ಆಗಿದ್ಯಾ ಯಾರನ್ನು ಪಾರ್ಟಿ ಮಾಡಿಲ್ಲ ಯಾರೋ ಒಬ್ರು ಯಾರ್ದೋ ಮೇಲೆ ಆರ್ಡರ್ ತಗೊಂಡ್ರೆ ಅವರು ಬದ್ಧರು ಆಗ್ತಾರೆ ಯಾರು ಆರ್ಡ್ ತಗೊಂಡಿದಾರೆ ಅವರು ಬದ್ರು ಸರ್ಕಾರ ಮೇಡಮ್ ಕೋರ್ಟ್ ಈಗ ರಾಜ್ಯ ಸರ್ಕಾರ ಯಥಾಸ್ಥಿತಿಯನ್ನ ಕಾಪಾಡ್ಕೋಬೇಕಾಗಿರ್ತಕ್ಕಂಥದ್ದು ಕರ್ತವ್ಯ ಹಾಗಾಗಿ ನಾಳೆ ದಿನ ನಾನು ಬಿಟ್ಟು ಗಣೇಶಿ ಏನಕ್ಕೆ ಆಗುತ್ತಾ ಸರ್ಕಾರದ ಮೇಲೆ ಇವಾಗ ಯಾರು ಪಾರ್ಟಿ ಆಗಿದ್ದಾರೆ ಹೈಕೋರ್ಟ್ ನಲ್ಲಿ ಕಾರ್ಪೊರೇಷನ್ ಆರ್ಡರ್ ಅವರು ಚಾಲೆಂಜ್ ಮಾಡಿದ್ದಾರೆ ಕಾರ್ಪೊರೇಷನ್ ವೈಲೇಟ್ ಮಾಡಕ್ಕಾಗೋದಿಲ್ಲ ಹೌದಾ ಕಾರ್ಪೊರೇಷನ್ ತಗೊಂಡ್ಬಂದ ಗಣೇಶನ್ ಅಲ್ಲಿ ಅವ್ರೇನು ಬರೋದಿಲ್ವಲ್ಲ ಈ ಸರ್ಕಾರ ಬಂದಿಟ್ರೆ ಅದು ಕಂಟೆಂಪ್ಟ್ ಆಗುತ್ತೆ ಲಾ ಅಂಡ್ ಆರ್ಡರ್ ಓನ್ಲಿ ಮೇಂಟೈನ್ ಬಂದ್ ಮಾಡೋದಕ್ಕೆ ಸರ್ಕಾರ ಬದ್ಧ ಈಗ ಸರ್ಕಾರ ಏನು ಮಾಡಬೇಕು ಏನು ಮಾಡಬಾರ್ದು ಅನ್ನೋದು ಅವರು ವಿವೇಚನೆಗೆ ಬಿಟ್ಟಿದ್ದು ನಾವು ಸಾರ್ವಜನಿಕರು ಚಾಮರಾಜಪೇಟೆಯ ನಾಗರಿಕರು ಸಾರ್ವಜನಿಕರು ಪ್ರಬುದ್ಧರು ಫಸ್ಟ್ ಎಕ್ಸ್ಟೆನ್ಷನ್ ಆಗಿದ್ದು ಆ ಜಾಗದಲ್ಲಿ ಚಾಮರಾಜಪೇಟೆ ಯಾವ್ಯಾವ ನಾಗರಿಕ ಹಕ್ಕುಗಳು ಸಾರ್ವಜನಿಕರಿದೆಯೋ ಇದೆಯೋ ಅವೆಲ್ಲ ಉಪಯೋಗಿಸ್ತಕ್ಕಂತ ಹಕ್ಕು ಅವ್ರಿಗಿದೆ ಇರ್ಲಿ ಸರ್ಕಾರ ಏನ್ ನಮ್ಗೆಲ್ಲ ನೋಟಿಸ್ ಕೊಡ್ಲಿ ನೀವ್ ಯಾರು ಬರಬಾರ್ದು ಅಂತ ಹೇಳಿ ಸಾರ್ವಜನಿಕರು ಎಷ್ಟು ಸಾವಿರ ಜನ ಸಾರ್ವಜನಿಕರು ಇವತ್ತು ನಾಗರಿಕರು ಇದ್ದಾರೋ ಅವ್ರಿಗೆಲ್ಲ ನೋಟಿಸ್ ಕೊಡ್ಲಿ ಸರ್ಕಾರಕ್ಕೆ ನಮಗಲ್ಲ ಹಾಗಾಗಿ ನಾವು ಆಫ್ ದಿ ಆಗಲ್ಲ ನಾವು ಗಣಪತಿ ಇಟ್ರೆ ಅಂತ ಮೇಡಮ್ ವಾದ ಮೇಡಮ್ ಅವ್ರ ಅಮ್ಮ ಅವರು ಹೇಳಿದ್ದು ಅವ್ರು ಏನ್ ಹೇಳ್ತಾರೋ ಕರೆಕ್ಟ್ ಆಗಿರುತ್ತೆ ನಾವು ಅವರ ಏನ್ ಹೇಳ್ತಾರೋ ಅವರ ಮಾತನ್ನ ವೇದವಾಕ್ಯವಾಗ್ತೀವಿ ನಿಮ್ಮ ಮುಂದಿನ ನಡೆ ಇವಾಗ ಪ್ರಮೀಳಾಂಬ ಅವರು ಮತ್ತೆ ಹಿರಿಯರೆಲ್ಲ ಹಿರಿಯ ವಕೀಲರ ಎಲ್ಲಾರನ್ನು ಭೇಟಿಯಾಗಿ ನಾವು ಖಂಡಿತ ನಾವು ಕೂಡ ಇದಕ್ಕೆ ನೆಕ್ಸ್ಟ್ ಹೋರಾಟ ಏನ್ ಮಾಡ್ಬೇಕು ಈಗ ಗ್ಯಾರಂಟಿ ಹೋರಾಟ ಮಾಡ್ತೀವಿ ಇಟ್ಟೇ ಇಡ್ತೀವಿ ಕಂಟೆಂಪ್ಟ್ ಆಫ್ ಕೋರ್ಟ್ ಅಂತೂ ಮಾಡಕ್ ಹೋಗೋದಿಲ್ಲ ಗ್ಯಾರಂಟಿ ಇಡ್ತೀವಿ ಇದಕ್ಕೆ ಯಾಕಂದ್ರೆ ನಮಗೂ ನ್ಯಾಯ ಇದೆ ನಮಗೂ ಹಕ್ಕಿದೆ ನಮ್ದು ಮೈದಾನ ಅದು ಯಾರು ಸಾರ್ವಜನಿಕ ಮೈದಾನ ಎಲ್ಲರಿಗೂ ಸಿರುತ್ತೆ ಹಂಗನ್ಬಿಟ್ಟು ಒಬ್ಬರದೇ ಆಗೋಕ್ ಸಾಧ್ಯ ಇಲ್ಲ ನಾವು ಇಡ್ತೀವಿ ನಮ್ಮ ನಮ್ಮ ಗಣೇಶೋತ್ಸವ ನಾವು ಮಾಡ್ತೀವಿ ಅಂತ ಹೇಳಿಕೆ ಇಷ್ಟಪಡ್ತೇವೆ ಯಾರು ಸರ್ ಇದ್ರ ಹಿಂದೆ ಇರೋದು ಪಿತೂರಿ ಯಾರು ಸರ್ ಇದು ಯಾಕೆ ಹೀಗಾಗ್ತಾ ಇದೆ ನಿಮ್ ಹೋರಾಟದಲ್ಲಿ ಸರ್ ಇವಾಗ ಅರವಿಂದ್ ಒಂದ್ ಮಾತೇ ಅಲ್ಲ ಮೇಡಮ್ ಮೇಡಮ್ ಪ್ಲೀಸ್ ಹೇಳಿ ಅದೇನು ಅಂದ್ರೆ ಸುಪ್ರೀಂ ಕೋರ್ಟ್ ಅಲ್ಲಿ ಮಕ್ಕಳು ಆಟ ಮೈದಾನ ಅಷ್ಟೇ ಹೇಳಿಲ್ಲ ಸಾರ್ವಜನಿಕರು ಈ ಜಾಗವನ್ನು ಉಪಯೋಗಿಸ್ತಾ ಇದ್ರೆ ಅವರಿಗೆ ಈಜೆಂಟ್ರಿ ರೈಟ್ ಇದೆ ಅಂತ ಹೇಳಿದ್ದಾರೆ ಅಂದ್ರೆ ಎಲ್ಲಾ ಸಾರ್ವಜನಿಕರಿಗೆ ಅಲ್ಲಿ ಓಡಾಡ್ತಕ್ಕ ಹಕ್ಕು ಎಲ್ಲ ಒಂದು ಮಾತು ಅರ್ವಿ ಇದೇ ಮೈದಾನದಲ್ಲಿ

ಹೋಗಬಹುದು ಅಂತಕ್ಕಂಥ ಕಾನೂನು ಸಲಹೆ ಕೇಳಿ ಅರವಿಂದ್ ನಾವು ಕೋಳಿ ಕೇಳಿ ಓಕೆ ನಾವು ಏನ್ ಮಾಡ್ಬೇಕು ಹೇಗ್ ಮಾಡ್ಬೇಕು ಕಾನೂನಿನ ಅಡಿಯಲ್ಲಿ ಹೇಗ್ ಮಾಡ್ಬೇಕು ನಮ್ಮ ನಾಗರಿಕರೆಲ್ಲ ಕೇಳಿ ತೀರ್ಮಾನ ಮಾಡ್ತೀವಿ ಇಲ್ಲಿ ಟಿವಿನಲ್ಲಿ ಹೇಳಿ ನಾವು ಹೀಗ್ ಮಾಡ್ತೀವಿ ಹಾಗೆ ಮಾಡ್ತೀವಿ ಅಂತ ಹೇಳಕ್ ಆಗುತ್ತಾ ಅರವಿಂದ್ ಅಂದ್ರೆ ಎಲ್ರು ಸೇರಿ ಒಂದ್ ತೀರ್ಮಾನಕ್ಕೆ ಬರ್ತೀರಾ ತಾವು ನಾಗರಿಕರು ಹಕ್ಕದೇ ಸರ್ ಈಗ ಈಗ ಅವ್ರ ಮಾರ್ಗದರ್ಶನ ತಗೊಂಡು ಮುಂದುವರಿತೀರಾ ಖಂಡಿತ ಅಮ್ಮ ಅವರು ಏನ್ ಹೇಳ್ತಾರೋ ಮಾರ್ಗದರ್ಶನ ತಗೊಂಡು ಮುಂದುವರಿತೀವಿ ಪೋರ್ಟ್ ಆದೇಶವನ್ನ ಯಾವುದೇ ಕಾರಣಕ್ಕೂ ಉಲ್ಲಂಘನೆ ಮಾಡಲ್ಲ ಖಂಡಿತ ಮಾಡೋದಿಲ್ಲ ಮಾಡಲೂ ಬಾರದು ಬಾರದಿರಾಗಿ ನಾವು ಯಾರು ಕೂಡ ಮಾಡ್ಬಾರದು ಖಂಡಿತ ಮಾಡೋದಿಲ್ಲ ಕಾನೂನಿನ ಅಡಿಯಲ್ಲೇ ಮಾಡ್ತೀವಿ ಹ ಹ ಕಾನೂನಿನ ಅಡಿಯಲ್ಲೇ ಮಾಡ್ತೀವಿ ಅವರಿಗೆ ನ್ಯಾಯ ಇದೆಯೋ ನಮಗೂ ನ್ಯಾಯ ಇದೆಯೋ ಅವರಿಗೆ ಹಕ್ಕಿದೆಯೋ ನಮಗೂ ಅಕ್ಕಿದೆ ಇದು ರೆವಿನ್ಯೂ ಡಿಪಾರ್ಟ್ಮೆಂಟ್ ಸರಿ ಪ್ರಾಪರ್ಟಿ ಅವರು ಒತ್ತಿದ ಮಾಡುವಾಗ ನಾನು ಗಣೇಶ ಮಾಡ್ಬೋದು ಗಣಪತಿಯನ್ನ ಕುಂಸಬೋದು ಯೇಸ್ ವೇಲು ಇಲ್ಲ ಯೇಸ್ ವೇಲು ಸರ್ ಥ್ಯಾಂಕ್ ಯು ವೆರಿ ಮಚ್ ನಮ್ಮ ಜೊತೆ ಜಾಯ್ನ್ ಆಗಿದ್ದಕ್ಕೆ ಮೇಡಮ್ ಥ್ಯಾಂಕ್ ಯು ಯು ವೆರಿ ಮಚ್ ಅಬ್ದುಲ್ ರಿಯಾಜ್ ಅವರೇ ಧನ್ಯವಾದ ನಮ್ಮ ಜೊತೆ ಜಾಯ್ನ್ ಆಗಿದ್ದಕ್ಕೆ ಸೊ ವಿವಾದ ಮುಕ್ತಾಯ ಆಯಿತು ಅನ್ಕೊಳ್ಳೋದು ಬೇಕಾಗಿಲ್ಲ ಹಾಗಾದ್ರೆ ನಾವು ಮುಂದೆ ಹೋರಾಟ ಮಾಡ್ತೀವಿ ಕಾನೂನಿನ ಅಡಿಯಲ್ಲೇ ಗಣಪತಿಯನ್ನು ಕೂರಿಸ್ತೀವಿ ಅಂತ ಒಕ್ಕೂಟದವರು ಹೊರಟಿದ್ದಾರೆ ನೋಡೋಣ ಮುಂದೇನಾಗುತ್ತೆ ಮತ್ತು ಸರ್ಕಾರದ ನಿಲುವು ಇದಕ್ಕೆ ಏನಾಗಿರುತ್ತೆ ಅಂತ